ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಗೆಳತಿ ಸಹನಾ ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಕಡಲೆಕಾಳು ಹಾಗೆಯೇ ಸುವರ್ಣ ಗೆಡ್ಡೆ ಹಾಕ್ಕೊಂಡು ಒಂದು ಸಿಂಪಲ್ ಆದ ಸಾಂಬಾರು ಇಲ್ಲ ಕೂಟ್ ಅಂತ ಹೇಳ್ಬೋದು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಹೇಗೆಲ್ಲ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗಿದೆ ಅಂಥೇಳಿ ನೋಡೋಣ ಬನ್ನಿ ತುಂಬಾ ಸಿಂಪಲ್ ಆದಂಥ ರೆಸಿಪಿ ಕಡಲೆಕಾಳು ಮೊಳಕೆ ಕಟ್ಟು ತರಿಸಿರೋದು ಇಲ್ಲಾಂದರೆ ಹಾಗೆಯೇ ನೆನೆಸಿಬಿಟ್ಟು ಹಾಕ್ಬೋದು ಹಾಗೆಯೇ ಸುವರ್ಣಗೆಡ್ಡೆ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಕಡಲೆಕಾಳು ಒಂದು ಕಪ್ ತೊಗೊಂಡಿದ್ದೀನಿ ಹಾಗೇನೇ ಒಂದು ಈರುಳ್ಳಿ ಟೊಮ್ಯಾಟೊ ಕೂಡ ಹಾಕ್ಕೊಳ್ಬೋದು ಫಸ್ಟು ಇದು ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಟಿದೆ ಮೂರು ದಿವಸ ಈಗ ನೋಡಿ ಇದು ಚೂರ್ಣ ಗಡ್ಡೆ ಈ ಥರ ಸ್ವಲ್ಪ ದೊಡ್ಡ ಸೈಜ್ನಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಚೂರ್ಣ ಗಡ್ಡೆ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ಕುಕ್ಕರ್ನಲ್ಲಿ ಹಾಕಿದ್ರೆ ತುಂಬಾ ಮೆತ್ತಗಾಗೋಗ್ಬಿಡುತ್ತೆ ಪೇಸ್ಟ್ ಥರ ಆಗೋಗುತ್ತೆ ಹಾಗಾಗಿ ಅದು ಸಪ್ರೇಟಾಗಿ ಬೇಯಿಸಾಕಿಟ್ಟಿದ್ದೀನಿ ಹಾಗೆಯೇ ಇಲ್ಲಿ ಕುಕ್ಕರ್ನಲ್ಲಿ ಕಡಲೆಕಾಳು ಮತ್ತು ಈರುಳ್ಳಿ ಒಂದು ಸ್ವಲ್ಪ ಟೊಮೆಟೊ ಇದ್ದರೆ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಮೂರು ವಿಜಲನ್ನ ಬರೋಕೆ ಇಡ್ತಾಯಿದ್ದೀನಿ ಈ ಕಡೆ ಮಸಾಲೆ ಮಾಡ್ಕೊಳ್ಳೋಣ ಒಂದು ಎಂಟು ಬ್ಯಾಡಗೆ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡಿಟ್ಕೊಂಡಿರೋವಂಥದ್ದು ಹಾಗೆಯೇ ಒಂದು ಸ್ಪೂನು ಧನಿಯಾ ಹುರಿದಿಟ್ಕೊಂಡಿರೋ ಒಂದು ಸ್ವಲ್ಪ ಮ ಸಾಸಿವೆ ಹುರಿದಿಟ್ಕೊಂಡಿರೋವಂಥದ್ದು ಹಾಗೆಯೇ ಒಂದು ಎಂಟು ಮೆಂತ್ಯ ಕಾಳು ಹುರಿದಿಟ್ಕೊಂಡಿರೋವಂಥದ್ದು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಕಪ್ಪಷ್ಟು ಕಾಯಿತುರಿ ಇದಿಷ್ಟು ಮಸಾಲೆಗೆ ಸ್ವಲ್ಪ ಹುಣಸೆಹಣ್ಣು ಇದಕ್ಕೆ ಒಂದು ಈರುಳ್ಳಿ ಬೆಳೆ ಬೇಕಾದರೆ ಹಾಕ್ಕೊಳ್ಬೋದು ಮದ ಸ್ವಲ್ಪ ತರಿಯಾಗಿ ರುಬ್ಕೊಂಡು ನಂತರ ಹಾಕಬೇಕು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಫೈನ್ ಪೇಸ್ಟ್ ಆದ ನಂತರ ಮತ್ತೆ ನಾನು ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ನೈಸ್ ಮಾಡ್ಕೊಳ್ಬೇಕು ಏನಕ್ಕೆಂದರೆ ಇದು ಕಡಲೆಕಾಳು ಮತ್ತೆ ಸುವರ್ಣ ಗಡ್ಡೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ವಾಯು ಇರೋರಿಗೆ ತುಂಬಾ ಗ್ಯಾಸ್ ಆಗುತ್ತೆ ಹಾಗಾಗಿ ನಾನು ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಸುವರ್ಣಗೆಡ್ಡೆ ಚೆನ್ನಾಗಿ ಬೆಂದಿದೆ ಇವಾಗ ಕುಕ್ಕರ್ ವಿಜಲ್ ಕೂಡ ಬಂದಿದೆ ಒಂದು ಮೂರು ಇದನ್ನಿವಾಗ ಸ್ಟವ್ ಆಫ್ ಮಾಡಿ ನೀರನ್ನ ಬಸ್ದು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಕಡೆ ಕುಕ್ಕರ್ ಮುಚ್ಚಳ ಕೂಡ ತಣ್ಣಗಾದ ನಂತರ ಚೆನ್ನಾಗಿ ಇದನ್ನು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ಚೂರ್ಣಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಎರಡಲ್ಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೈಸಾಗಬೇಕು ಮಸಾಲೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ತೊಗರಿಬೇಳೆ ಎಲ್ಲ ಹಾಕೋದು ಬೇಡ ಈಗ ನೋಡಿ ನೀರಿನ ಹದ ನೋಡ್ಕೊಳ್ಳಿ ತುಂಬ ಜಾಸ್ತಿ ತೆಳು ಮಾಡೋಕ್ಕೆ ಹೋಗಬೇಡಿ ತುಂಬ ದಪ್ಪನೂ ಬೇಡ ಗ್ರೇವಿ ಒಂದು ಮೀಡಿಯಮ್ ಹದದಲ್ಲಿ ಇರಲಿ ಒಂದೇ ಅಲ್ಲಿ ಬೇಯಿಸೋಕೆ ಹಾಕೊಂಡಿರೋ ನೀರೇ ಸಾಕು ಕುಕ್ಕರ್ನಲ್ಲಿ ಒಂದು ಲೋಟದಷ್ಟು ನೀರು ಹಾಕಿದೆ ಬೇಯೋದಕ್ಕೆ ಅಷ್ಟೇ ನೀರು ಸಾಕು ಈಗ ಚೆನ್ನಾಗಿ ಕುದಿ ಬಂದ ನಂತರ ಅದಕ್ಕೆ ಒಂದು ಒಗ್ಗರಣೆ ಹಾಕಬೇಕು ಸಾರಿಗೆ ಸಾಂಬಾರಿಗೆ ನೋಡಿ ಫಸ್ಟಿಗೆ ಸಾಸಿವೆ ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೋದು ನಂತರ ಇದು ಒಗ್ಗರಣೆ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು ನಾನು ಯಾವುದನ್ನು ಹಾಕ್ತಾ ಇಲ್ಲ ಇದಿಷ್ಟು ಹಾಕ್ಕೊಳ್ಬೋದು ಈಗ ನೋಡಿ ರೆಡಿಯಾಗಿದೆ ರುಚಿ ರುಚಿಯಾದ ಕಡಲೆಕಾಳು ಮತ್ತು ಚೂರ್ಣಗೆಡ್ಡೆ ಹಾಕ್ಕೊಂಡು ಮಾಡ್ಕೊಂಡಿರುವಂಥ ಸಾಂಬಾರು ರೆಡಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವಿಡಿಯೋಸ್ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೆಳತಿಯಾರೆ ಇದು ಅನ್ನದ ಜೊತೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಸಿಂಪಲ್ ಆದಂಥ ಕಡಲೆಕಾಳು ಹಾಗೆಯೇ ಚೂರ್ಣಗೆಡ್ಡೆ ಹಾಕ್ಕೊಂಡು ಮಾಡ್ಕೊಂಡಿದ್ದಂಥ ಕೂಟು ಅಥವಾ ಸಾಂಬಾರ್ ಹೇಳ್ಬೋದು ಥ್ಯಾಂಕ್ ಯು